ನಂತರ ನಾನು ಗ್ರಾಮ ಪಂಚಾಯತ್ ವಿರೋಧ ಮೂಲಕ ರಾಜಕೀಯ ಸಂಪರ್ಕವನ್ನು ಸೃಷ್ಟಿಗಿಟ್ಟು ಮೂರನೇ ಬಾರಿ ಶಾಸಕರಾಗಿದ್ದೇನೆ. ನನ್ನದೇ ಹೆಚ್ಚುವರಿ ಹಾಗಾಗಿ ನನ್ನ ಮತ್ತು ಬಳಕೆದಾರ ವೈದ್ಯಕೀಯ ಸಂಪರ್ಕ ನನಗಿದೆ. ನಾರಾಯಣ ಅವರ ಮನೆಗೆ ವಾರಕ್ಕೊಂದು ಎರಡು ಮೂರು ಸರಿ ಹೋಗ್ತೇನೆ, ಏನು ಮಾಡಬೇಕು ಏನು ಮಾಡಬೇಕು ಅಂತ. ನಾರಾಯಣ ಅವರು ಸಂಪಾದಕರಾಗಿದ್ದಾಗ ಪ್ರತಿ ವಾರದಲ್ಲಿ ಕೂಡ ಒಂದೊಂದು ಸಣ್ಣ ಸಣ್ಣ ಲೇಖನಗಳು ನನಗೆ ಬರ್ತಾ ಇತ್ತು. ಹೀಗೆ ಸಣ್ಣ ಸಣ್ಣ ಲೇಖನಗಳ ಹಾಗಾಗಿ ಈ ವೈದ್ಯಕೀಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ. ಈ ಒಂದು ಮೂರ್ನಾಲ್ಕು ವಿಚಾರಗಳನ್ನು ಕೇಳಿದ್ವಿ. ನನ್ನ ಮಿತ್ರರೊಳಗೆ ಅದನ್ನು ಚರ್ಚೆ ಮಾಡಬಹುದು ಅಂತ ಅನಿಸುತ್ತೆ ನನಗೆ. ನಾನಿಲ್ಲಿ ಒಂದಿಷ್ಟು ಮಾಹಿತಿ ನೀವು ಕೊಟ್ಟಿರುವಂಥ ಮಾಹಿತಿಗೆ ಒಂದಿಷ್ಟು ಉತ್ತರ ಕೊಡ್ತೇನೆ. ಅದಕ್ಕೆ ಪೂರಕವಾದಂಥ ಚರ್ಚೆಗೆ ಅಗತ್ಯವಿರುವಂಥ ಪ್ರಶ್ನೆಗಳು ನೀವು ಕೇಳಬಹುದು, ನನ್ನ ಮಿತ್ರರು ಉತ್ತರ ಕೊಡ್ತೇನೆ. ಉಡುಪಿ ಜಿಲ್ಲೆಯಲ್ಲಿ ಸಮರ್ಪಕವಾದ ಮರಳು ನೀತಿಯನ್ನು ತಯಾರಿಸಿದೆ. ಕಟ್ಟಡ ಕಾರ್ಮಿಕರಿಗೆ ಮತ್ತು ಒಟ್ಟಾರೆ ಮರಳು ನೀತಿಗೆ ತೊಂದರೆಯಾಗಿದೆ, ಇದಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋದು ನಿಮ್ಮ ಒಂದು ಪ್ರಶ್ನೆಗಳಿರುವಂಥ ವಿಷಯಗಳು. ನಮ್ಮ ಈಗ ಈ ಹೆಸರು ಬಿಟ್ಟ ಕಾನೂನು ಇನ್ನಿತರ ವಗೈರೆ 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 ಚೌಕಟ್ಟಿನಲ್ಲಿರುವಂಥ ಸಮಸ್ಯೆಗಳು ಇದು ಇವತ್ತಿನದಲ್ಲ. ಬೇರೆ ಬೇರೆ ಕಾರಣಕ್ಕೆ ಹೆಸರು ಬಿಟ್ಟಕ್ಕೆ ದೂರು ಕೊಟ್ಟವರು, ಅವ್ರು ಕೊಟ್ಟಿರುವಂಥ ತಡೆಯಾಜ್ಞೆ ಇದೆಲ್ಲ ಲೆಕ್ಕ ಹಾಕಿದಾಗ ನಾನು ಇಲ್ಲೆಲ್ಲ ಚರ್ಚೆ ಆಗಿ ನನ್ನದೇ ರಾಜಕೀಯ ಜಿಲ್ಲಾಧಿಕಾರಿಯವರ ಕಚೇರಿ ಎದುರು ಸಹಿತ ಬೇರೆ ಬೇರೆ ಹೋರಾಟಗಳನ್ನು ನಾವು ಮಾಡಿದೆವು. ಸರ್ಕಾರವನ್ನು ಜಾಗೃತಿ ಮಾಡಬೇಕು ಅನ್ನುವಂಥದ್ದು ವಿಪಕ್ಷದ ಜವಾಬ್ದಾರಿ. ಈ ಸದನದಲ್ಲೂ ಕೂಡ ಮೂರು ನಾಲ್ಕು ಬಾರಿ ಶೂನ್ಯವೇಳೆಯಲ್ಲಿ ಮತ್ತಿತರ ಬೇರೆ ಬೇರೆ ರೂಪದಲ್ಲಿ ಪ್ರಶ್ನೆಗಳನ್ನು ನಾನು ಕೇಳಿದೆ. ತುಮಕೂರು ಜಿಲ್ಲೆಯಲ್ಲಿ ಎತ್ತಿನ ಗಾಡಿಗೆ ತಗೊಂಡು ಹೋಗೋಕ್ಕೆ ನೀವು ಅನುಮತಿ ಕೊಡ್ತೀರಿ, ಆದರೆ ಉಡುಪಿ ಜಿಲ್ಲೆಯಲ್ಲಿ ಯಾವುದೊಂದು 407 ಹಾಕಿ ಒಬ್ಬ ಬಡವ ಮರಳುಗಾರಿಕೆಗೆ ಗೋಡೆ ಕಟ್ಟಬೇಕು ಅಂತ ಹೇಳಿದ್ರೆ ನಿಮ್ಗೆ ಕೊಡ್ತಾ ಇಲ್ಲ, ಇದು ಸರಿಯಲ್ಲ ಅಂತ ಹೇಳಿದಾಗ 1.72 ಟನ್ ಒನ್ ಕ್ಯೂಬಿಕ್ ಅಂತ ಹೇಳಿದ್ರೆ 1 ಟನ್ಗೆ 10 ಕ್ವಿಂಟಲ್ ಆದರೆ 1.72 ಟನ್ ಒಂದು ಕ್ಯೂಬಿಕ್ ಎತ್ತರದ ಒಟ್ಟು ತೂಕ ಅಂತ 1 ಲಕ್ಷ ಕ್ಯೂಬಿಕ್.